ಹಾಗೆ ನಾನು ಒಮ್ಮೆ ಸಿಕ್ಕೊಂಡೆ ಹಾಗೆಂದು ಮಣ್ಣಿ ಕೊಡುವುದಿಲ್ಲ ಎಂಬ ಅರ್ಥವೇ ಅಲ್ಲ. ನನ್ನ ಮಾವನ ರೋಗವನ್ನು ಗುಣಪಡಿಸುವುದಕ್ಕೆ ಬೇಕಾದ ಏನು ರೋಗ? ಗುರುಗಳು ಹೇಳಿದಂತಹ ಔಷಧಿಯೇ ಹಾಗೆ ಮಹೇಂದ್ರ ಮಣಿಯಲ್ಲದ ಮಣಿಯಿಂದ ಹೊರತಾಗಿ ಆ ರೋಗವನ್ನು ಗುಣಪಡಿಸುವುದಕ್ಕೆ ಸಾಧ್ಯ ಇಲ್ಲ ಎನ್ನುವ ಹಾಗೆ ಮಾವನ ಕಾಲಿಗೆ ಉಂಟಾಗಿರುವಂತಹ ಒಂದು ವ್ಯಾಧಿ. ಕಷ್ಟ ಕೊಟ್ಟರೂ ಕೂಡ ಅವರ ಮನಸ್ಸು ಏನು ಎನ್ನುವುದನ್ನು ಚೆನ್ನಾಗಿ ಅರ್ಥವಿಸಿಕೊಂಡಿದ್ದೆ. ಪ್ರೇರಣೆಯಿಂದ ಅವರು ಕಷ್ಟ ಕೊಡುವುದಕ್ಕೆ ಮುಂದಾದದ್ದಲ್ಲ. ಅಲ್ಲಿಯ ಕರ್ತವ್ಯ ಪೂರೈಸಿದ ತಕ್ಷಣದಲ್ಲಿ ಈ ಮಣಿ ನೇರವಾಗಿ